ಈಗ ನಾನು ಇಲ್ಲಿ ನಾನು ಭರತ್ ಅನ್ನೋ ಕೇಳಕ್ಕೆ ಇಷ್ಟಪಡ್ತೀನಿ. ಭರತ್, ಇಲ್ಲಿ ಅತಿ ಮುಖ್ಯವಾಗಿ ನನ್ನ ಪ್ರಶ್ನೆ ಇರೋದು, ಬಿಟ್ಬಿಡಿ ಒಂದು ಕ್ಷಣಕ್ಕೆ, ನೀವು ಆಮ್ ಆದ್ಮಿನೂ ಆಗಬೇಡಿ, ಇವರು ಬಿ ಜೆ ಪಿನೂ ಆಗೋದು ಬೇಡ, ಅಥವಾ ಅವರು ರಘು ಜಾಣಗೇರಿಯವರು ಅವ್ರ ಕೆ ಆರ್ ಎಸ್ ಪಾರ್ಟಿಯವರು ಆಗೋದು ಬೇಡ, ಇನ್ ನ್ಯೂಟ್ರಲ್ ಸ್ಟ್ಯಾಂಡ್, ನ್ಯೂಟ್ರಲ್ ಸ್ಟ್ಯಾಂಡಲ್ಲಿ ವಾಟ್ ವೆಂಟ್ ವ್ರಾಂಗ್ ಈ ಪರಿ? ಈಗ ಎಷ್ಟೋ ಸಮಸ್ಯೆಗಳನ್ನು ಹೇಳದ ಹೊರತಾಗಿಯೂ, ಹಾಗಂತ ಸಮಸ್ಯೆಗಳು ಆಧಾರರಹಿತವಾಗಿ ಯಾರೋ ಮಾತಾಡಿಬಿಟ್ರು, ಅದು ತಲೆ ಬುಡ ಇರಲಿಲ್ಲ, ಇದು ನಾನು ಒಪ್ಪಲ್ಲ. ಎಷ್ಟೋ ಸಮಸ್ಯೆಗಳಿರೋದು ನಿಜ, ಕಾರಣ ಕೇಂದ್ರದ್ದೇ ಅಂಕಿಅಂಶಗಳು ಇದನ್ನು ಮಾತಾಡ್ತವೆ, ಕೇಂದ್ರ ಸಂಸ್ಥೆಗಳೇ ಮಾತಾಡತಕ್ಕಂತ ಅಂಕಿಅಂಶ. ನಿರುದ್ಯೋಗದ ಮಾತಾಡ್ತಿರೋ ಇನ್ಫ್ಲೇಷನ್ ಈಗ ನೋಡಿ 6.35 ಏನಾಗಿರಬೇಕು ರೆಪೋ, ಹೌದು ರೆಪೋ 6.35 ಆದ ತಕ್ಷಣನೇ ನಿಮ್ಮ ಇ ಎಮ್ ಐ ಜಾಸ್ತಿ ಆಗುತ್ತೆ, ನಿಮ್ಮ ಬಡ್ಡಿ ಜಾಸ್ತಿ ಆಗುತ್ತೆ, ಹೋಮ್ ಲೋನ್ದು ಜಾಸ್ತಿ ಆಗುತ್ತೆ, ಕಾರ್ ಲೋನ್ದು ಜಾಸ್ತಿ ಆಗುತ್ತೆ, ಎಲ್ಲವೂ ಜಾಸ್ತಿ ಆಗುತ್ತೆ. ಸೊ ಹಂಗಂತ ಇಲ್ಲೂ ಕೂಡ ಭರತ್ ಅವ್ರಿಗೆ ಬಂದ್ಬಿಟ್ಟು ಯಾರೋ ಸ್ಯಾಲ್ರಿನ ಜಾಸ್ತಿ ಇಟ್ಕೊಂಬಿಡಪ್ಪ, ಇನ್ಫ್ಲೇಷನ್ ಹಿಂಗಾಗ್ಬಿಟ್ಟಿದೆ, ರೆಪೋ ಹಿಂಗಾಗ್ಬಿಟ್ಟು ಯಾರು ಕೊಡಲ್ಲ. ಅಪಾರ್ಟ್ ಫ್ರಮ್ ದಿಸ್, ಇದೆಲ್ಲವುಗಳ ಆಚೆಗೂ ಚೆಕ್ ಮಾಡಿಕೊಂಡ್ರು ಕೂಡ ಇಂಥ ಒಂದು ವಿಕ್ಟರಿ ಆ ಭಾಗದಲ್ಲಿ ಸಿಗಬೇಕು ಅಂದರೆ ಇದು ಬರೀ ಒಂದು ಕ್ಯಾಂಪೇನ್, ಬರೀ ಒಂದು ಕ್ಯಾಂಪೇನ್ ಮೇಲೆ ಡಿಪೆಂಡ್ ಆಗಿದ್ದಂಥ ವಿಚಾರನ. ಮೋರ್ಬಿ ಮೋರ್ಬಿ ಟ್ರಾಜಿಡಿನೂ ಆಗಿತ್ತಪ್ಪ, 2 ಕೋಟಿ ಕಾಂಟ್ರಾಕ್ಟು, 12 ಲಕ್ಷ ಖರ್ಚು ಮಾಡಿದ್ದ, ದುರಂತ ನಡೆದು ಹೋಯಿತು, 100 ಜನ ಸತ್ತರು, ಇವೆಲ್ಲವುಗಳ ಆಚೆಗೆ ದೊಡ್ಡ ಮಟ್ಟದ ಇಶ್ಯೂ ಕೂಡ ಆಯಿತು ಅಂದಾಗ ನಾನು ಪಾರ್ಟಿಯಿಂದ ಕೇಳ್ತಿಲ್ಲ, ನಿಮ್ಮ ಯಾರನ್ನು ಪಾರ್ಟಿಯಿಂದ ರೆಪ್ರೆಸೆಂಟ್ ಮಾಡಿದ್ದು ನಾನು ಕೇಳ್ತಿಲ್ಲ ಇಲ್ಲಿ, ವಾಟ್ ವೆಂಟ್ ವ್ರಾಂಗ್ ಅಥವಾ ವಾಟ್ ವೆಂಟ್ ರೈಟ್? ನೀವು ಹೇಳ್ದಂಗೆ ಇವತ್ತು ಬಿ ಜೆ ಪಿ ಗೆದ್ದಿದೆ, ನಾವು ನಮ್ಮ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಮ್ಮಿ ಸೀಟ್ಗಳು ನೋಡ್ತಾ ಇದ್ದೀವಿ. ಆದರೆ ಒಂದು ನಾವು ಕ್ಲಿಯರ್ ಆಗಿ ಇವತ್ತಿನ ವಿಷಯದಲ್ಲಿ ಇಲ್ಲಿ ನಡೆದಿತ್ತು, ನಮಗೊಂದು ಖುಷಿ ಏನು ಅಂದರೆ ಓಟ್ ಶೇರ್ನ ನೋಡಿ, ದಯವಿಟ್ಟು ಓಟ್ ಶೇರ್ನ ನೋಡಿ. ಅಂದರೆ ನಾವು ತಲುಪಿಸಬೇಕಾಗಿರುವಂಥ ಸ್ಕೀಮ್ಗಳಾಗಿರ್ಬೋದು, ಇಲ್ಲ ನಾವು ಮಾಡಿದಂಥ ಪ್ರಚಾರಗಳಿಗೆ ಪಾಯಿಂಟ್ಸ್ ಆಗಿರ್ಬೋದು, ಜನಕ್ಕೆ ತಲುಪಿದೆ, ಅಷ್ಟು ಜನ ಓಟ್ ಹಾಕಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಪಕ್ಷ ಅಲ್ಲಿ ಒಂದು ಅಸ್ತಿತ್ವವನ್ನು ಸ್ಟಾರ್ಟ್ ಮಾಡ್ಕೊಂಡಿದೆ. ಅಸ್ತಿತ್ವಕ್ಕೆ ತಕರಾರು ಇಲ್ಲ ಅಲ್ವಾ, ಒಪ್ತೀನಿ. ಕಾಂಗ್ರೆಸ್ ಹೇಳ್ಕೊಂಡ ಬಂದರೂ ನೀವು ನಮ್ಮ ಕೇಳಿದ್ದೇನು ಅಂದರೆ ಅಧಿಕಾರ ಅಂತ ಬಂದಾಗ, ಅಧಿಕಾರಕ್ಕೆ ಬರ್ತೀವಿ ಅಂತ ಬಂದಾಗ ಈ ಒಂದು 50-60 ಆದರೂ ಇದ್ದಿದ್ದರೆ ಇಡೀ ದೇಶದಲ್ಲಿ ಯಾವುದೇ ಪಕ್ಷ ಕೂಡ ನಾವು ಅಧಿಕಾರ ಮಾಡಲ್ಲ, ಬರೀ 10 ಸೀಟ್ ತಗೊಳ್ತೀವಿ ಅಂತ ಪ್ರಚಾರ ಮಾಡಲ್ಲ. ಓಕೆ, ಫಸ್ಟ್ ಪಾಯಿಂಟ್. ನಾನು ಹೇಳಿದೆ ಜೆ ಡಿ ಎಸ್ ಅವ್ರು ಬಿಟ್ಟು, ಅವರೊಂದು ಎಕ್ಸೆಪ್ಷನ್ ಬಿಟ್ಟಾಕಿ, ಅವ್ರು ಮಾತಾಡಿದ್ರೆ 3 ಸೀಟ್ ಅಂತಾರೆ, ಅಲ್ಲೇ ಇರ್ತಾರೆ. ಓಕೆ, ಇಲ್ಲ ಈಗೆಲ್ಲ ಚೇಂಜ್ ಆಗಿದೆ, ಅವ್ರು ಜೆ ಡಿ ಎಸ್ನವ್ರು ಇಲ್ಲ ಜೆ ಡಿ ಎಸ್ ಅವ್ರು ಇಲ್ಲ ಹಾಗಂತ ನಾವು ಏನೋ ಮಾತಾಡಬಾರ್ದು. 123 ಅಂತಾನೆ ಕುಮಾರಸ್ವಾಮಿ ಟಾರ್ಗೆಟ್, ಮಿಷನ್ 123 ಅಂತ ಮಾಡ್ಕೊಂಡಿದ್ದಾರೆ, ಪಂಚರತ್ನ ಮಾಡ್ತಾ ಇದಾರೆ ಅವರು, ಅವ್ರು ಇಲ್ಲ ಅಂತ ನಾವು ಏನೋ ಹೇಳೋದು. ಅದರ್ವೈಸ್ ಯಾವುದೇ ಪಕ್ಷ ಎಲೆಕ್ಷನ್ಗೆ ಅಂತ ಹೋದಾಗ, ನಾವು ಕಳೆದ ಬಾರಿ 29 ಸೀಟಲ್ಲಷ್ಟೇ ನಾವು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗಿದ್ದು, ಯಾಕೆಂದ್ರೆ ನಾವು ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ವಿ, ಗುಜರಾತ್ಗೆ ಎಂಟರ್ ಆಗಿದ್ವಿ, ನಾವಿನ್ನೂ ಅಲ್ಲಿ ಮೆಂಬರ್ಶಿಪ್ ಡ್ರೈವ್ ಮಾಡಿರಲಿಲ್ಲ, ನಮ್ಮ ವಾಲಂಟಿಯರ್ಸ್ ತುಂಬಾ ಕಮ್ಮಿ ಇದ್ರು. ಆದರೆ ಈ ಬಾರಿ ನಾವು ಸಕ್ಸಸ್ಫುಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಸ್ ಕೂಡ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳನ್ನ ಹುಡುಕೋದಾಗಿರ್ಬೋದು, ಅದೇ ರೀತಿಯಾಗಿ ಅಲ್ಲಿ ವಾಲಂಟಿಯರ್ಸ್ ಆಗಿರ್ಬೋದು, ಇದನ್ನ ನಾವು ಮಾಡಿದ್ದೀವಿ. ಓಕೆ, ಅಂಡ್ ಯಾವುದೇ ಪ್ರಚಾರ, ಈಗ ಒಂದು ಪಕ್ಷದ ಮುಖ್ಯಸ್ಥ ಬಂದು ಪ್ರಚಾರ ಮಾಡಿದಾಗ ನಾವು ಬರೀ 10 ಸೀಟ್ ಗೆಲ್ತೀವಿ, 15 ಸೀಟ್ ಗೆಲ್ತೀವಿ ಅಂತ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಾವು ಜನಕ್ಕೆ ನಾವು ಗೆದ್ದೇ ಗೆಲ್ತೀವಿ ಅಂತಾನೆ ನಾವು ಪ್ರಚಾರ ಮಾಡಿದ್ವಿ, ನಮ್ಮ ನಂಬಿಕೆ ಕೂಡ ಅದೇ ಇತ್ತು. ನೀವೇನಾದ್ರೂ ಗುಜರಾತ್ ವಿಸಿಟ್ ಮಾಡಿದ್ರೆ ಕಂಡೀಷನ್ ನೋಡಿ, ಜನರಲ್ಲಿ ಒಳ್ಳೆ ಪಲ್ಸ್ ಇತ್ತು. ಓಕೆ, ನಾವು ಜನರ ಹತ್ರ ಹೋಗಿ ಮಾತಾಡಿದಾಗ ಎಲ್ಲರಿಗೂ ಕೂಡ ಡೆಲ್ಲಿ ಮಾಡೆಲ್ ಒಂದು ಗೊತ್ತಿತ್ತು. ಯಾವುದು ಅಂದ್ರೆ ನಾವು ಬೇಸಿಕ್ ವಿದ್ಯೆ ಮತ್ತೆ ಆರೋಗ್ಯದ ಮೇಲೆ ಏನ್ ಕಾನ್ಸಂಟ್ರೇಟ್ ಮಾಡಿದ್ವಿ, ಆ ಮಾಡೆಲ್ ನ ನಾವು ಜನಕ್ಕೆ ಹೇಳೋದಕ್ಕಿಂತ ಮುಂಚೆ ಜನನೇ ರಿವರ್ಸ್ ನಮಗೆ ಹೇಳ್ತಾ ಇದ್ರು. ಸೊ ಅದನ್ನ ನಾವು ಕಂಡ್ವಿ, ಆದ್ರೆ ಅದು ಓಟ್ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಫೈನ್ ನಾವು ತಡವಾಗಿದ್ದೀವಿ. ಅಂಡ್ ಅದು ಯಾಕೆ ಅನ್ನೋದೊಂದು ಈಗ ನೆಕ್ಸ್ಟ್ ನಮ್ಮ ಪಾರ್ಟಿ ಮಾಡುವಂತ ಡಿಸ್ಕಷನ್ ಅಲ್ಲಿ ಬರುವಂತ. ರಘು ಜಾಣಗೇರಿ ಅವರೇ, ದೊಡ್ಡ ಪ್ರಶ್ನೆ, ನೀವು ಎಷ್ಟು ಮಟ್ಟಿಗೆ ಗುಜರಾತ್ ಸ್ಟಡಿ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಓವರ್ಆಲ್ ಒಂದು ಪೊಲಿಟಿಕಲಿ ಒಂದು ನಾಲೆಜ್ ಅಂತ ನಿಮ್ಗೆ ಇರುತ್ತೆ. ಕಾರಣ ಕೇಳ್ತಾ ಇದ್ದೀನಿ, ಇದೇನಾಗ್ತಿದೆ ಅಂತ ಹೇಳಿದ್ರೆ, ಯಾರೇ ಗೆದ್ದವರೆಲ್ಲ ಕ್ಲೈಮ್ ಮಾಡ್ತಿರೋದೇನು ಅಂದರೆ, ನಮ್ಮ ಆಳ್ವಿಕೆನ ಅಭೂತಪೂರ್ವವಾಗಿ ಜನ ಮೆಚ್ಚಿದ್ದಾರೆ, ನಾವು ಬಿಟ್ಟರೆ ಜನಗಳು ಇನ್ಯಾರನ್ನು ನಂಬ್ತಾ ಇಲ್ಲ, ಇನ್ಯಾವುದೇ ಆಪ್ಷನ್ನು ಜನಗಳಿಗೆ ಬೇಕಾಗೋಯಿಲ್ಲ ಅನ್ನೋ ಧಾಟಿಲಿ ಸಹಜವಾಗಿ ಅದು ಆ ಮಾತನ್ನು ಗೌರವಿಸ್ತಾನೆ ಹೇಳ್ತೀನಿ, ನನ್ನ ತಕರಾರು ಇಲ್ಲ ಅದಕ್ಕೆ. ಕಾರಣ ಏನಾಗ್ಬಿಡುತ್ತೆ ಅಂದರೆ, ಈಗ ಅದಕ್ಕೂ ಆಧಾರ ಇರಲಿಲ್ಲ, ಈ ಆಧಾರ ಇಲ್ಲ ಅಂದರೆ ನಾನು ಆಗಲೇ ಮಾತಾಡಿದೆ. ಮೇಡಮ್, ನಿಮ್ಮ ಸಂಸ್ಥೆಗಳೇ ಕೊಟ್ಟಿರೋದಂಥ ಅಂಕಿಅಂಶಗಳನ್ನೇ ಇಟ್ಕೊಂಡು ನಾವು ಮಾತಾಡಿದ್ದೀವಿ. ಇದರ ಆಚೆಗೆ ಈ ಜನರನ್ನು ಸಂಮೋಹನಗೊಳಿಸುವಿಕೆ, ಜನಗಳು ಭಾವಪರವಶರಾಗುವುದು, ಜನಗಳು ಭಾವೋನ್ಮತ್ತರಾಗಿ ಒಂದು ಪಾರ್ಟಿಯನ್ನು ಬೆಂಬಲಿಸೋದು, ನಾಯಕರನ್ನು ಬೆಂಬಲಿಸೋದು ಅಂದಾಗ ಈ ಬೇರೆ ಪಾರ್ಟಿಗಳಿಗೂ ಬಿ ಜೆ ಪಿಗೂ ಡಿಫ್ರೆನ್ಸ್ ಏನಾದರೂ ಇದೆಯಾ? ಭಾವಪರವಶತೆಯಿಂದ ಏನಾದರೂ ಆಗಲಿ, ಈ ಅಮ್ಮ ಮಗನ ಮುದ್ದು ಮಾಡ್ತಿರ್ತಾರಲ್ಲ, ನನ್ನ ಮಗ ಏನಂಗೆ ಮಾಡಲ್ಲ, ನನ್ನ ಮಗ ಒಳ್ಳೆಯವನೇ, ಸುಮ್ಮನೆ ಅವರೆಲ್ಲ ಹೇಳ್ತಾರೆ ಅಂತ, ಆ ಥರ ಒಂದು ಆ ಭಾವಪರವಶತೆಯನ್ನು ನಾವು ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಸಾಕ್ಷಿನೇ ಇದು. ಈ ನಂಬರ್ಸ್ ನೀವು ಏನಾದರೂ ಹೇಳ್ಕೊಳ್ರಪ್ಪ, ನೀವು ಕೆ ಆರ್ ಎಸ್ ಅವರಾದರೂ ಮಾತಾಡಿ, ಆಮ್ ಆದ್ಮಿಯವರಾದರೂ ಮಾತಾಡಿ, ಕಾಂಗ್ರೆಸ್ ಅವರಾದರೂ ಕಿರ್ಚಿ, ನನ್ನ ಓಟ್ ಮಾತ್ರ ಬಿ ಜೆ ಪಿಗೆ ಅನ್ನೋ ಸ್ಥಿತಿ ಗುಜರಾತಲ್ಲಿ ನಮ್ಗೆ ಕಾಣಿಸ್ತಿದೆ. ಈ ನಂಬರ್ ನೋಡಿದ್ರೆ ಬೇಸ್ಟ್ ಆ ನಂಬರ್ ಹೇಳ್ತಿದ್ದೀನಿ ನಾನು, ಆಧಾರ ರಹಿತನ ಆಧಾರ ಸಹಿತನ ನಾನು ಬೇಕಾದಷ್ಟು ಶೋ ಮಾಡಿಬಿಟ್ಟಿದ್ದೀನಿ, ಅದು ಬೇರೆ ವಿಚಾರ, ನೀವು ಹೇಳಿ ನಿಮ್ಮ ನಿಮ್ಮ ವರ್ಷನ್. ಈಗ ಮ್ಯಾಂಡೇಟ್ ಏನಿದೆ, ಪೀಪಲ್ ಮ್ಯಾಂಡೇಟ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಓಕೆ, ಆದರೆ
ಇವ್ರದ್ದು ಏನು ಆ ಭಾವಪರಶತೆ ಪರವಶತೆ ಮಾಡೋದಕ್ಕೆ ಏನು ಕಾರಣ ಅನ್ನೋದು ನೋಡೋದಾದ್ರೆ ಅವರು ಬಹಳ ಒಂದು ಟ್ಯಾಕ್ಟಿಕ್ಸ್ನ ಬಳಸ್ತಾರೆ ಚೆನ್ನಾಗಿ ಬಿಜೆಪಿಗರು. ನೀವು ಅವ್ರು ಕ್ಯಾಂಪೇನ್ ಮಾಡಿದ್ದು ಸ್ಟ್ರಾಟಜಿಸ್ನ ನೋಡ್ತಾ ಬಂದ್ರು ಒಂದು ರೀತಿಯಲ್ಲಿ ಅವರು ನಾವು ಒಂದು ಎಥಿಕಲ್ ಪಾರ್ಟಿ ಆಗಿ ಕಟ್ಟಬೇಕು ಅಥವಾ ಒಂದು ಒಳ್ಳೆ ರಾಜಕಾರಣ ಮಾಡಬೇಕು ಅಂತ ನನಗೆ ಇಸ್ ದೇರ್ ಎನಿಥಿಂಗ್ ಟು ಲರ್ನ್ ಫ್ರಮ್ ಬಿಜೆಪಿ ಅಂತ ಬಂದಾಗ ನಾನು ಹೇಳ್ತಿರೋದು ಪ್ಯೂರ್ಲಿ ಪವರ್ ಪಾಲಿಟಿಕ್ಸು, ಈ ಎಥಿಕ್ಸು ಹಣ ಹೆಂಡ ಇದು ಬಿಟ್ಬಿಡಿ, ಪ್ಯೂರ್ಲಿ ನಾನು ಹೇಳ್ತಿರೋದು ಪ್ಯೂರ್ ಆಗಿ ನನಗೆ ಎಲೆಕ್ಷನ್ನಲ್ಲಿ ಆ ಬೋರ್ಡ್ ಮೇಲೆ ನಾನು ನಂಬರ್ ತೋರಿಸ್ಬೇಕು, ನಾನು ಬೋರ್ಡ್ ಮೇಲೆ ನಂಬರ್ ಬರ್ಸ್ಬೇಕು, ನಂದು ಅದು ನಾನು 92 ನಂಬರ್ ಬರ್ಸ್ಬೇಕು ಗುಜರಾತಲ್ಲಿ ಅನ್ನೋ ವಿಚಾರದಲ್ಲಿ ಇದು ಇದೇನು ಅವ್ರು ಎದುರುಗಡೆ ಇದ್ದಾರೆ ಹೇಳಬೇಕು ಅದಲ್ಲ, ಏನಾದ್ರೂ ಕಲಿಯೋಕ್ಕಿದೆಯಾ ಬೇರೆ ಪಾರ್ಟಿಗಳು ಅಲ್ಲ, ಅದನ್ನ ಅವ್ರು ಡಿಸೈಡ್ ಅವ್ರು ಬೇರೆ ಪಾರ್ಟಿಯವರು ಡಿಸೈಡ್ ಮಾಡಬೇಕು, ಅದು ನಾನು ಹೇಳೋಕ್ಕಾಗಲ್ಲ, ನಾನು ನಮ್ಮ ಪಕ್ಷ ಆ ರೀತಿಯಾಗಿಲ್ಲ. ಆದರೆ ಯಾವ ವಿಚಾರ ಅಂಶಗಳು ಅಲ್ಲಿ ಅವರು ಪ್ರಪಗಂಡ ಮಾಡ್ತಾರೆ ಅನ್ನೋದು ಕೇಳ್ತಾ ಇದ್ದೀನಿ. ಅವರು ಏನು ಆಂಟಿ ಇನ್ಕಮ್ಬೆನ್ಸ್ ಇರ್ತಕ್ಕಂಥ ಯಾವೆಲ್ಲ ಒಂದು ಜಾಗಗಳಿದ್ವೋ ಅಲ್ಲಿ ಅಭ್ಯರ್ಥಿಗಳಿದ್ವೋ ಅಭ್ಯರ್ಥಿಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದರು, ಯುವಕರನ್ನು ಅಥವಾ ಇನ್ನೊಬ್ಬರನ್ನು ಅವರನ್ನ ಬೇರೆ ಕಡೆ ಹಾಕಿ ಹೊಸಬರು ಮುಖವನ್ನು ಪರಿಚಯ ಮಾಡ್ತಾರೆ. ಬಿಜೆಪಿ ಕಚೇರಿಯ ಮುಂದೆ ಟಿವಿ 5 ಕನ್ನಡದಲ್ಲಿ ಏನೀಗ ಈ ಡಿಬೇಟ್ ಹೋಗ್ತಿದೆಯೋ ಆ ಡಿಬೇಟ್ ಅಲ್ಲಿ ಬರ್ತಾ ಇದೆ, ಬಿಜೆಪಿ ಕಚೇರಿಯ ಮುಂದೆ ಜನ ಇದನ್ನು ನೋಡ್ತಾ ಇದ್ದಾರೆ. ದೊಡ್ಡ ಸ್ಕ್ರೀನ್ ಅನ್ನು ಕೂಡ ಅವರಲ್ಲಿ ಮಾಡಿದ್ದಾರೆ. ಇರಲಿ ಹೇಳಿ, ಕಂಟಿನ್ಯೂ ಮಾಡಿ. ಹಾಂ, ಅವರು ಒಂದಷ್ಟು ಇದನ್ನ ಟ್ರಿಕ್ಸ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಮೋದಿದು ಒಂದು ಫೇಸ್, ಸಿಂಗಲ್ ಫೇಸು ಪಾಪ, ಅದನ್ನ ಹೇಳೋದಕ್ಕೆ ಹೋಗೇನೆ ಖರ್ಗೆ ಅವರು ಅದು ಒಂದು ಟೂಲ್ ರಾವಣ ಅಂದಿದ್ದು ಟೂಲ್ ಪರ್ಸನಲ್ ಆಯ್ತು, ಟೂಲ್ ಪರ್ಸನಲ್ ಮಾತಾಡಬಾರ್ದು ಕೊಟ್ಟದ್ದು. ಸೊ ಆ ರೀತಿಯಾಗಿ ಇವರು ಒಂದ್ಸಲಿ ಅಲ್ಲಿ ಅದರಲ್ಲಿ ಎರಡು ಭಾಗ ಇದೆ ರಘು, ಅದರಲ್ಲಿ ಎರಡು ಭಾಗ ಇದೆ. ಖರ್ಗೆ ಅವರು ಹೇಳಲಿಕ್ಕೆ ಹೋಗಿದ್ದೇನು, ಖರ್ಗೆ ಅವರು ಬಳಸಿದ ಶಬ್ದ ಏನು, ಬಹಳ ಅಜಗಜಾಂತರ ವ್ಯತ್ಯಾಸ. ಖರ್ಗೆ ಅವರು ಅವರು ಶುರುವಿನಲ್ಲಿ ಏನು ಪ್ರಸ್ತಾಪ ಮಾಡಿದ್ರು ಎಐಸಿಸಿ ಅಧ್ಯಕ್ಷರಾಗಿ ಅಂತ ಹೇಳಿದ್ರೆ, ಏನ್ರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದರೂ ಮೋದಿಯವರೇ ಬೇಕು, ಕಾರ್ಪೊರೇಷನ್ ಎಲೆಕ್ಷನ್ ಬಂದರೂ ಮೋದಿಯವರೇ ಬೇಕು, ಎಂಎಲ್ಎ ಎಲೆಕ್ಷನ್ ಬಂದರೂ ಮೋದಿಯವರೇ ಬೇಕು, ಮೋದಿ ಅವರಿಗೇನು ಅಷ್ಟೊಂದು ಕೈಗಳಿದೆಯಾ ತಲೆಗಳಿದೆಯಾ ಅಂತ ಹೇಳಕ್ಕೆ ರಾವಣ ರಾವಣ ಹೌದು, ಆ ರಾವಣ ಅನ್ನೋ ಶಬ್ದ ಇದೆಯಲ್ಲ, ಹಿಂದೆ ಮಣಿಶಂಕರಯ್ಯರು ಇದೇ ಕೆಲಸ ಮಾಡಿದ್ರು. ಚಾಯ್ವಾಲ ಅಷ್ಟೇ, ಚಾಯ್ವಾಲ ಅಂತ ಮರು ಕ್ಷಣ ಚೆಕ್ ಮಾಡಿದ್ರೆ ದೇಶದ ಬೀದಿ ಬೀದಿಗಳಲ್ಲಿ ಚಾಯ್ದೊಂದು ಟೇಬಲ್ ಇಟ್ಬಿಟ್ಟು ನೋಡಿದ್ರ ನಮ್ಮ ಚಾಯ್ವಾಲ ಅಂತ ಹೇಳಿ ನಮ್ಮ ನಾಯಕರನ್ನ ಅವಮಾನಿಸ್ಬಿಟ್ರು, ಇವರು ಟೀಮ್ ಅವ್ರವ್ರಿಗೆಲ್ಲ ಅವಮಾನ ಮಾಡ್ಬಿಟ್ರು ಅಂತ ಹೇಳಿ, ಅದು ಸಿ ಇಟ್ಸ್ ದೇರ್ ಪ್ರಾಪಗೆಂಡಾ ಅವರ್ ದೇರ್ ವೇ ಆಫ್ ಕನ್ವಿನ್ಸಿಂಗ್ ದಿ ಪೀಪಲ್. ಅದನ್ನ ಹೇಳಕ್ ಬರ್ತಾ ಇದೆ ಅವ್ರದ್ದು, ಒಂದು ಆತರದ ಒಂದು ಚಾನಲ್ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಅದನ್ನ ಪೋರ್ಟ್ರೇಟ್ ಮಾಡ್ಕೋಬೇಕು, ಆರ್ಟಿಕ್ಯುಲೇಟ್ ಮಾಡ್ಬೇಕು ಅನ್ನೋದು ಬಿಜೆಪಿಗೆ ಚೆನ್ನಾಗಿ ಕರಗತವಾಗಿದೆ. ಅವ್ರಿಗೊಂದು ಸ್ಟ್ರೆಂತ್ ಇದೆ, ಅದನ್ನ ಬೇರೆ ಪಕ್ಷದಲ್ಲಿ ಆಗದೆ ಇರತಕ್ಕಂಥದ್ದನ್ನ ಅವ್ರು ಚೆನ್ನಾಗಿ ಅದನ್ನ ಜನರಿಗೆ ತೋರಿಸೋದು ಮಾಡೋದನ್ನ ಅದನ್ನ ಚೆನ್ನಾಗಿ ಮಾಡ್ಕೊಂಡು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆಮೇಲೆ ಒಂದು ಅವ್ರಿಗೊಂದು ಪವರ್ ಫಸ್ಟ್ ರಿಸಲ್ಟ್ ಹಿಮಾಚಲ ಪ್ರದೇಶದಲ್ಲಿ ಫಸ್ಟ್ ರಿಸಲ್ಟ್ ಇದು, ಇದು ರಿಸಲ್ಟ್ ಹೇಳ್ತಾ ಇದೀವಿ ನಾವು. ರಿಸಲ್ಟ್ ಸರಾಂಗ್ ಕ್ಷೇತ್ರದ ಹಾಲಿ ಸಿಎಂಗೆ ಬಿಜೆಪಿ ಹಾಲಿ ಶಾಸಕ ರಾಕೇಶ್ ಜಮ್ವಾಲ್ಗೆ ಒಂದು ಕಡೆ ಗೆಲುವಾಗಿದೆ, ಒಂದು ಕಡೆ ಹಿಮಾಚಲ ಅಂದ್ರೆ ಈಗ ಇಲ್ಲಿವರೆಗೂ ನಾವು ಟ್ರೆಂಡ್ ಹೇಳ್ತಾ ಇದ್ವಿ, ಇದೀಗ ರಿಸಲ್ಟ್ ಬರಕ್ಕೆ ಶುರುವಾಗಿದೆ. ಬಹುಶಃ ನಾವು ಗಮನಿಸಿದಂತೆ ಹಿಮಾಚಲ ಪ್ರದೇಶದ ಮಟ್ಟಿಗೆ ಫಸ್ಟ್ ರಿಸಲ್ಟ್ ಇದು. ಸರಾಂಗ್ ಕ್ಷೇತ್ರದ ಅಲ್ಲಿ ಶಾಸಕರಿಗೆ ಅಲ್ಲಿ ಗೆಲುವಾಗಿದ್ದಾರೆ. ರಾಕೇಶ್ ಜಮ್ವಾಲ್ ಅಲ್ಲಿ ಗೆಲುವನ್ನು ಕಂಡಿದ್ದಾರೆ. ಅನೇಕ ನಮಗೆ ಟ್ರೆಂಡ್ ಸಿಗ್ತಾ ಇದೆ. ಸ್ಟಿಲ್ ಕಾಂಗ್ರೆಸ್ ಇಲ್ಲಿ ಲೀಡಿಂಗ್ ಅಂತ ಬಂದಾಗ, ಮುನ್ನಡೆ ಅನ್ನೋ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಲೀಡಿಂಗಲ್ಲಿದೆ. ರಿಸಲ್ಟ್ ವಿಚಾರದಲ್ಲಿ ಬಿಜೆಪಿಯ ಮೊದಲ ಗೆಲುವನ್ನು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ದಾಖಲಿಸಿದೆ. ಹೇಳಿ ಹೇಳಿ ರಘು. ಆಮೇಲೆ ಇನ್ನೊಂದು, ನೀವು ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಪಕ್ಷಕ್ಕೆ ಒಂದಷ್ಟು ಸ್ಟ್ರೆಂತ್ಗಳಿರುತ್ತೆ, ಅದನ್ನ ಬಿಜೆಪಿ ಅಲ್ಲಿ ಬಹಳ ಚೆನ್ನಾಗಿ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದೆ. ಯಾಕಂದ್ರೆ ಮೋದಿ, ನೀವು ನೋಡ್ಬೋದು ಮೋದಿ ಅವರು ಮೋದಿ ಬಂದಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಆಮೇಲೆ ಮೋರ್ಬಿ ಅಮೋದ್ ಅನ್ನೋ ಒಂದು ಊರಿನಲ್ಲಿ 8,000 ಎಲೆಕ್ಷನ್ ಕೋಡ್ ಇರಬೇಕಾದ್ರೆ 8,000 crore ವರ್ತ್ ಪ್ರಾಜೆಕ್ಟ್ನ ಅವ್ರು ಬಂದು ಇನಾಗ್ರೇಟ್ ಮಾಡ್ತಾರೆ ಆಸ್ ಅ ಪಿಎಂ ಆಫ್ ಇಂಡಿಯಾ. ಆದ್ರೆ ಅದು ಕ್ಲಿಯರ್ ಆಗಿ ಇಂಡಿಕೇಟ್ ಆಗ್ತಾ ಇದೆ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಮಾಡುವಂತ ಅವಶ್ಯಕತೆ ಏನಿತ್ತು. ನಿಮ್ ಪರವಾಗಿ ನಾನು ಉತ್ತರ ಕೊಡ್ತೀನಿ ಮೇಡಮ್. ಇನ್ ಫೇವರ್ ಆಫ್ ಯು ನಾನು ಕೆಲವು ವಿಷಯ ನಾನೇ ಕ್ಲಾರಿಫೈ ಮಾಡ್ಬಿಡ್ತೀನಿ. ಭರತ್ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ಕೋಟಿ ಪ್ರಾಜೆಕ್ಟ್ ಅಷ್ಟು ಕೋಟಿ ಪ್ರಾಜೆಕ್ಟ್ ಅಂತ ಹೇಳಿ ಮೊರ್ಬಿ ದುರಂತ ಆದ ಕಾಲದಲ್ಲೂ ಕೂಡ ಇದೇ ನರೇಂದ್ರ ಮೋದಿಯವರು ಎರಡು ಬೇರೆ ಬೇರೆ ಡ್ರೆಸ್ಗಳಲ್ಲಿ ದುರಂತ ನಡೆದ ದಿನ ಕೂಡ ಬೇರೆ ಕಡೆ ಪ್ರಚಾರ ಮಾಡಿದ್ದಾರೆ ವಿತ್ ಪ್ರೂಫ್. ನಾನು ಅದನ್ನು ನಮ್ಮ ದೇಶದಲ್ಲಿ ಮಾತಾಡಿದ್ದೀನಿ. ಇದು ಭಾಗ 1. ಭಾಗ 2,
ಸಂತಾಪ ಸೂಚಕವಾಗಿ ಆ ದಿನವನ್ನು ಘೋಷಣೆ ಮಾಡಿದ್ದು ಮರ್ಬಿ ದುರಂತ ನಡೆದ 48 ಗಂಟೆಗಳ ತರುವಾಯ ಬುಧವಾರ ಮಾಡ್ತಾರೆ ಅವರು ಕೇಳಿಸ್ಕೊಂಡ್ಬಿಡಿ ವಿತ್ ಡೇಟ್ ಹೇಳ್ತೀನಿ ನಾನು ಇದನ್ನು ಆದರೆ ಅದಾದ ನಂತರ ಅಷ್ಟೊತ್ತಿಗೆ ಅವರು ರೈಲ್ಗೆ ಹಸಿರು ಬಾವುಟ ತೋರಿಸೋದು ಬೇರೆ ಬೇರೆ ಯೋಜನೆ ಚಾಲನೆ ಕೊಡೋದು ಇದೆಲ್ಲ ಮುಗಿದಿತ್ತು ಇದಾದ ಮೇಲೆ ಗುಜರಾತಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಿತ್ತು ನಾವು ಜನಗಳನ್ನು ಮಿಸ್ಟೇಡ್ ಮಾಡಬಾರದು ಕೋಡ್ ಆಫ್ ಕಂಡಕ್ಟ್ ಬರಲಿಕ್ಕಿಂತ ಮುಂಚೆ ಉದ್ಘಾಟನೆ ಆದಂಥ ಪ್ರಾಜೆಕ್ಟ್ಸ್ ಯಾವುದು ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಉದ್ಘಾಟನೆ ಮಾಡಿದರೆ ಸುಲಭಕ್ಕೆ ಬಿಡಲ್ಲ ಚುನಾವಣಾ ಆಯೋಗ ಇದನ್ನ ನಾವು ಕರೆಕ್ಟ್ ಆಗಿ ಮೆಸೇಜ್ ಕೊಡ್ತೀವಿ ಅದೇ ರೀತಿಯಲ್ಲಿ ಅಮೋದ್ ಅನ್ನೋ ಒಂದು ಊರಿನಲ್ಲಿ 8,000 ಎಲೆಕ್ಷನ್ ಅಪ್ರೋಚಿಂಗ್ ಟೈಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರ ಪವರ್ ನ ಮಿಸ್ಯೂಸ್ ಮಾಡ್ತಾ ಇದಾರ ಇಲ್ವಾ ಬಗ್ಗೆ ನಾನು ತಕರಾರಿಲ್ಲ ಭರತ್ ಬಟ್ ನಾವ್ ಏನೇ ಹೇಳಿದ್ರು ಕೂಡ ನಾನು ಹೇಳಿದ್ನಲ್ಲ ನಿಮಗೆ ಮೊರ್ಬಿ ಟ್ರಾಜಿಡಿ ಯಾವಾಗ ಆಯ್ತು ಸಂತಾಪ ಸೂಚಕ ದಿನ ಅಂತ ಯಾವತ್ತು ಅನೌನ್ಸ್ ಮಾಡಿದ್ರು ಇವ್ರು ಯಾವ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ರು ಎಲೆಕ್ಷನ್ ಎಲೆಕ್ಷನ್ ಡೇಟ್ ಡೇಟ್ ಯಾವಾಗ ಅನೌನ್ಸ್ ಆಯ್ತು ಅದು ಹೇಳಿದ್ರು ಅದು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಆಗುತ್ತಾ ಇಲ್ವಾ ಹೇಳಿ ಎಲೆಕ್ಷನ್ ಅಪ್ರೋಚಿಂಗ್ ಟೈಮ್ ಅಲ್ಲಿ ನೀವು ತಪ್ಪು ಅಲ್ವೇ ಅಲ್ಲ ವಿಡಮ್ ಇದು ತಪ್ಪು ಅಲ್ಲ ನಾಳೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ ನೀವು ಎಲೆಕ್ಷನ್ ಮೊದಲು ಅಂತ ಹೇಳ್ತಿದ್ರಲ್ಲ ಅದು ಹೆಂಗೆ ಎಲೆಕ್ಷನ್ ಅಪ್ರೋಚಿಂಗ್ ಟೈಮ್ ಅಲ್ಲಿ ನಾವು ಆಫರ್ ತಗೊಳ್ಳೇ ಇಲ್ಲ ಇದು ನಡೆದಿರುವಂತ ಇದು ನಡೆದಿರುವಂತ ಘಟನೆ ಎಲೆಕ್ಷನ್ ಅಪ್ರೋಚಿಂಗ್ ಟು ಯು ಆಲ್ಸೋ ನೋಡಿ ಎಲೆಕ್ಷನ್ ಅಪ್ರೋಚಿಂಗ್ ಟು ಯು ಆಲ್ಸೋ ಬಟ್ ಯು ಓವರ್ ಬಟ್ ಓವರ್ ಮಿಸ್ಯೂಸ್ ಯಾವ ತರ ಆಗ್ತಾ ಇದೆ ಒಬ್ಬ ಪ್ರಧಾನಮಂತ್ರಿ ಅವರು ಮಿಸ್ಯೂಸ್ ಮಾಡಬಾರದು ಯಾವ ತರ ಮಾಡ್ತಾ ಇದ್ದಾರೆ ಭರತ್ ಇದು ಭರತ್ ಇದು ಭರತ್ ಭರತ್ ಮೇಡಂ ಗಾಂಧಿ ಮೇಡಂ ಮೇಡಂ ಟೇಕ್ ಬ್ಯಾಕ್ ದ ವರ್ಡ್ ಮೇಡಂ ಜನರಿಗೆ ಅದನ್ನು ತಪ್ಪು ಸಂದೇಶ ಮೇಡಂ ಮೇಡಂ ಐ ಎಂಡರ್ಸ್ ಯು ಮೇಡಂ ಐ ಎಂಡರ್ಸ್ ನಾನು ನಿಮ್ಮನ್ನ ಇದರ ಸಪೋರ್ಟ್ ಮಾಡ್ತಾ ಇದೀನಿ ನಾನೇ ಹೇಳ್ತಾ ಇದೀನಿ ಫೇವರ್ ಆಫ್ ಯು ನಾನೇ ಹೇಳ್ತಾ ಇದೀನಿ ಇಲ್ಲ ಅವರು ಸರ್ ಕೊನೆ ನಾನೇ ಹೇಳ್ತೀನಿ ಮೇಡಂ ಮೇಡಂ ಎಲೆಕ್ಷನ್ ಅಪ್ರೋಚಿಂಗ್ ಪ್ರೈಮ್ ಮಿನಿಸ್ಟರ್ ಅವರು ಪವರ್ ನ ದುರುಪಯೋಗ ಮಾಡ್ತಾರೆ ಯಾವುದು ನೋಡಿ ಈಗ ನಾನು ಹೇಳಿದಂಗೆ ಯು ಕ್ಯಾನ್ ಕಂಪ್ಲೇಂಟ್ ನೌ ನೋಡಿ ಇವತ್ತು ಕಂಪ್ಲೇಂಟ್ ಮಾಡಬಹುದು 1000 ಕೋಟಿ ವರೆಗೂ ಪ್ರಾಜೆಕ್ಟ್ ಅವರು ಬಂದು ಡಿಕ್ಲೇರ್ ಮಾಡಿ ಹೋಗ್ತಾರೆ ಅವರು ಬಂದು ಡಿಕ್ಲೇರ್ ಮಾಡಿ ಹೋಗ್ತಾರೆ ಸ್ಟೇಟ್ ಅದು ಇನ್ವೆಸ್ಟಿಂಗ್ ಮ್ಯಾಟರ್ ಅಲ್ವಾ ಈಗ ಅದು ಬೇರೆ ಪಕ್ಷಗಳು ಮಾಡೋದಕ್ಕೆ ಆಗುತ್ತಾ ಈಗ ಎಪಿ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಕಾಂಗ್ರೆಸ್ ಮಾಡ್ಲಿಕ್ಕೆ ಆಗುತ್ತಾ ಒಂದು ಹೇಳ್ತೀನಿ ಮೇಡಂ ಗಾಂಧಿ ಮೇಡಂ ಒಂದು ನಿಮಿಷ ಮೇಡಂ ಬಿಜೆಪಿ ಅವರೇ ಮಾಡಿದ್ರು ಬರೋದು ಒಂದು ನಿಮಿಷ ಕೆಲಸ ಇಬ್ರು ಕೇಳಿಸ್ಕೊಂಡು ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಕೇಳಿಸ್ಕೊಂಡು ಮೇಡಂ ಇಬ್ರು ಕೇಳಿಸ್ಕೊಳ್ಳಿ ಮೇಡಂ ಮೇಡಂ ನಾನು ಕೇಳಿಸ್ತೀನಿ ಮೇಡಂ ನನ್ನ ವಾಯ್ಸ್ ತುಂಬಾ ಜೋರಾಗಿದೆ ಒಂದು ನಿಮಿಷ ಮೇಡಂ ಭರತ್ ನಾನು ಏನು ಹೇಳ್ತೀನಿ ಅಂದರೆ ಇದರಲ್ಲಿ ಇಬ್ಬರೂ ಮುಕ್ತರಾಗಿದ್ದೀರಿ ಅಂದರೆ ನಿಮ್ಮ ಪಾರ್ಟಿನೂ ಮುಕ್ತಾನೆ ಕಾಂಗ್ರೆಸ್ಸು ಮುಕ್ತಾನೆ ಒಂದು ವೇಳೆ ಕೋಡ್ ಆಫ್ ಕಂಡಕ್ಟನ್ನು ಅನೌನ್ಸ್ ಮಾಡಿದ ಮೇಲೆ ಡೇಟ್ ಅನೌನ್ಸ್ ಮಾಡಿದ ಮೇಲೆ ಈ ಥರ ಪ್ರಾಜೆಕ್ಟು ಬೆಂಗೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನಾದರೂ ಅವ್ರು ಬಂದು ಅನೌನ್ಸ್ ಮಾಡಿದರೆ ನೀವು ಇವತ್ತಿಗೂ ಅದನ್ನು ಕೋರ್ಟಲ್ಲಿ ಫೈಟ್ ಮಾಡ್ಬೋದು ನಮ್ಮ ತಕರಾರಿಲ್ಲ ಅದಕ್ಕೆ ಆದರೆ ಎಲೆಕ್ಷನ್ ಅಪ್ರೋಚಿಂಗಲ್ಲಿದ್ದಾಗ ಏನು ಮಾಡ್ತೀವಿ ಅಂದರೆ ಪ್ರತಿ ಪಾರ್ಟಿನೂ ಮಾಡುತ್ತೆ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾರೆ ಅದನ್ನು ಇನ್ನೊಂದು ಎಲೆಕ್ಷನ್ ಇದ್ದಾಗ ಎಲೆಕ್ಷನ್ ಮುಂಚೆ ಬಜೆಟ್ ಬಂದಾಗ ಏನು ಮಾಡ್ತೀರಿ ನನಗಿದೆ ಹೇಳಿ ಬರತ್ ಎಲೆಕ್ಷನ್ ಮುಂಚೆ ಈಗ ಸಪೋಸ್ ನಮ್ಮ ರಾಜ್ಯದಲ್ಲೇ ಒಂದ್ ನಿಮಿಷ ಇರಿ ಮೇಡಮ್ ಒಂದ್ ನಿಮಿಷ ಕೇಳಿಸ್ಕೊಂಡು ಮುಂದಕ್ಕೆ ಒಂದ್ ನಿಮಿಷ ಮೇಡಮ್ ಏಪ್ರಿಲ್ ಮೇ ನಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ ಅಂತ ಅಂದ್ಕೊಳ್ಳೋಣ ಫೆಬ್ರವರಿಯಲ್ಲಿ ಬಜೆಟ್ ಬರೋದು ನಿಜನಾ ನಿಜ ತಾನೆ ಎಲ್ಲರೂ ಹೇಳೋದೇನಂದ್ರೆ ಲೇಖಾನುದಾನ ಸಾಕು ಅಂತ ಮಾತಾಡ್ತಾರೆ ಓಟಾನ್ ಅಕೌಂಟ್ ಸಾಕಿರುತ್ತೆ ಅವಾಗ ಲೇಖಾನುದಾನ ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಗಳೇನಿರುತ್ತಲ್ಲಪ್ಪ ಅಷ್ಟೇ ಬಜೆಟ್ ಬಿಡುಗಡೆ ಮಾಡ್ಕೊಳ್ಳಿ ಹೇಗಿದ್ರು ಹೊಸ ಗೌರ್ಮೆಂಟ್ ಬಂದಾಗ ಒಬ್ರು ಹೊಸ ಬಜೆಟ್ ಮಾಡಲಿ ಅಂತೇಳಿ ಆದರೆ ಪ್ರತಿ ಸ್ಟೇಟು ಬಿಫೋರ್ ಕೋಡ್ ಆಫ್ ಕಂಡಕ್ಟು ಎಲ್ಲರೂ ಅದು ಬಜೆಟ್ ಆಗಿರಲ್ಲ ಅದು ಮ್ಯಾನಿಫೆಸ್ಟೋ ಆಗ್ಬಿಟ್ಟಿರುತ್ತೆ ಅದು ನಾನು ಆ ಕಮ್ಯುನಿಟಿಗೆ ಅಷ್ಟು ಕೊಡ್ತೀನಿ ಇವ್ರು ಬಂಡವಾಳನೇ 1,00,000 ಕೋಟಿ ಇದ್ರೆ 5,00,000 ಕೋಟಿ ಮಾತಾಡ್ತಿರ್ತಾರೆ ಆದ್ರೆ ಇವತ್ತೆ ಕಂಪ್ಲೇಂಟ್ ಮಾಡಿ ಆದ್ರೆ ಬೇಸ್ಲೆಸ್ ಆಗಿ ಬಿಜೆಪಿ ಅಲ್ಲಿ ಮೋದಿ ಅವರಲ್ಲಿ ಆರೋಪ ಮಾಡಿ ಮುಕ್ತ ಇದು ಆಮ್ ಆದ್ಮಿಗೂ ಮುಕ್ತ ಇದು ಡೆಲ್ಲಿ ನೀವು ಮಾಡಿ ಅದನ್ನ ಮತ್ತೆ ಚರ್ಚೆ ಆಗುತ್ತೆ ಈ ಮಾತನ್ನು ನೀವು ಹೇಳಬೇಕು ಜನರಿಗೆ ಮತ್ತಷ್ಟು ಮಾತಾಡ್ತೀನಿ.